नमः सूर्याय चंद्राय मंगलाय बुधाय च गुरुशुक्र शनिभ्यश्च राहवे केतवे नमः। नवग्रहरल्ली प्रार्थने माडुत्ता ई सल ग्रहणद विचारद बग्गे ग्रहण अंत हेळिद कूडले ಪ್ರತಿಯೊಬ್ಬನಿಗೂ ಕೂಡ ಸರ್ವೇ ಸಾಮಾನ್ಯವಾಗಿ ತಿಳಿದಿರುವಂತಹ ವಿಷಯ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ. ಸೂರ್ಯ ಹಾಗೂ ಚಂದ್ರರ ಮಧ್ಯೆ ಭೂಮಿಯು ಬಂದಾಗ ಚಂದ್ರಗ್ರಹಣ ಅಂತ ನಾವು ತಿಳಿದಿದ್ದೇವೆ. ಅದೇ ರೀತಿಯಲ್ಲಿ ಸೂರ್ಯ ಹಾಗೂ ಭೂಮಿಯ ನಡುವೆ ಚಂದ್ರನು ಸಂಚರಿಸುವಾಗ ಚಂದ್ರ ಬಂದರೆ ಅದು ಸೂರ್ಯಗ್ರಹಣ. ಸೂರ್ಯಗ್ರಹಣದ ಉಲ್ಲೇಖ ನಾವು ವಿಚಾರ ಮಾಡುವುದಾದರೆ ನಮಗೆ ವೇದ ಕಾಲದಲ್ಲಿ ಅದು ತಿಳಿದು ಬರುತ್ತದೆ. ವೇದದಲ್ಲಿ ಋಗ್ವೇದದ 5ನೇ ಮಂಡಲದಲ್ಲಿ 40ನೇ ಸೂಕ್ತದಲ್ಲಿ 5, 6, 8, 9ನೆಯ ಋಕ್ಗಳಲ್ಲಿ ಈ ಸೂರ್ಯಗ್ರಹಣದ ವಿಚಾರವನ್ನು ತಿಳಿಸಿರುತ್ತಾರೆ. ರಾಹುವಿನ ಪ್ರಭಾವ ಆ ಸೂರ್ಯಚಂದ್ರರ ಮೇಲೆ ಹೇಗೆ ಆವರಿಸಿತು ಎನ್ನುವಂತಹ ವಿಚಾರವನ್ನು ನಾವು ಈ ಸೂಕ್ತದ ಮೂಲಕ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಈ ಗ್ರಹಣವನ್ನು ಕಂಡುಕೊಂಡಂತಹ ಪ್ರಪ್ರಥಮ ಋಷಿಗಳು ಯಾರು ಅಂತ ಹೇಳಿದರೆ ಅದು ಅತ್ರಿ ಋಷಿಗಳು. ಆ ಸೂಕ್ತದಲ್ಲಿ ಉಲ್ಲೇಖ ಮಾಡುತ್ತಾರೆ, ರಾಹುವಿನಿಂದ ಗ್ರಸ್ತನಾದಂತಹ ಸೂರ್ಯ ಅದೃಶ್ಯನಾದಾಗ ಇಡೀ ಲೋಕವೆಲ್ಲವೂ ಕೂಡ ಸಂಕಷ್ಟಕ್ಕೆ ಒಳಗಾಯಿತು. ಆಗ ಇಂದ್ರದೇವರು ಅತ್ರಿ ಋಷಿಗಳ ಸಹಾಯದಿಂದ ಸೂರ್ಯನನ್ನು ಪ್ರಕಾಶಮಾನವಾಗುವಂತೆ ಮಾಡಿದರು ಅಂತ ಹೇಳಿ ಆ ಋಗ್ವೇದದ ಸೂಕ್ತದಲ್ಲಿ ನಮಗೆ ತಿಳಿದು ಬರುತ್ತದೆ. ಈ ಒಂದು ಸೂರ್ಯನನ್ನು ಕಂಡುಹುಡುಕಿದಂತಹ ಈ ಗ್ರಹಣದ ವಿಚಾರವನ್ನು ಕಂಡುಹುಡುಕಿದಂತಹ ಆ ಅತ್ರಿ ಋಷಿಗಳು ಪ್ರಪ್ರಥಮರು ಅಂತ ಹೇಳುವಂಥದ್ದು ನಮಗೆ ತಿಳಿದು ಬರುತ್ತದೆ. ಸೂರ್ಯ ಮತ್ತು ಚಂದ್ರರ ಗ್ರಹಣವು ಆಕಾಶದಲ್ಲಿ ಕಾಣುವಂತಹ ಒಂದು ವಿಸ್ಮಯ, ಚಮತ್ಕಾರಿ ಹಾಗೂ ಅದ್ಭುತವಾದಂತಹ ದೃಶ್ಯ. ಇದರಿಂದ ಅದ್ಭುತವಾದಂತಹ ಜ್ಯೋತಿಷ್ಯ ಜ್ಞಾನವನ್ನು, ಗ್ರಹಗತಿಗಳ ವಿಚಾರವನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಈ ಜ್ಞಾನವೂ ಕೂಡ ಹಾಗೆ ಭಾರತೀಯ ಋಷಿ ಪರಂಪರೆಗೆ ಸಹಸ್ರಾರು ವರ್ಷಗಳ ಮೊದಲೇ ತಿಳಿದಿತ್ತು. ಈ ತಿಳಿದಂತಹ ಜ್ಞಾನದಿಂದ ಲೋಕೋಪಕಾರಕ್ಕಾಗಿ ಅವರು ಬಹಳಷ್ಟು ಸಲಹೆಗಳನ್ನು, ಮಾರ್ಗದರ್ಶನವನ್ನು ಮಾಡಿರುತ್ತಾರೆ. ಈ ಗ್ರಹಣ ಕಾಲವನ್ನು ಹೇಗೆ ಸದುಪಯೋಗ ಪಡಿಸಿಕೊಳ್ಬೇಕು ಎನ್ನುವುದನ್ನು ಅವರು ಹಲವಾರು ಕಡೆ ತಿಳಿಸಿರುತ್ತಾರೆ. ಈ ಗ್ರಹಣದ ಉಲ್ಲೇಖ ವೇದದಲ್ಲಿ ಮಾತ್ರವಲ್ಲದೆ ಪುರಾಣಗಳಲ್ಲಿಯೂ ಕೂಡ ಉಲ್ಲೇಖವಾಗಿದೆ. ಮಹಾಭಾರತದಲ್ಲಿ, ಆದಿಪರ್ವದಲ್ಲಿ, ಅದೇ ರೀತಿಯಲ್ಲಿ ಬೃಹತ್ ದೇವತೆ ಎನ್ನುವಂತಹ ಗ್ರಂಥದಲ್ಲಿ, ಕೌಶೀತಕಿ ಬ್ರಾಹ್ಮಣ ಗ್ರಂಥದಲ್ಲಿ, ತೈತರೀಯ ಸಂಹಿತೆಯಲ್ಲಿ, ಶತಪಥ ಬ್ರಾಹ್ಮಣದಲ್ಲಿ, ಈ ಎಲ್ಲ ಕಡೆಗಳಲ್ಲಿಯೂ ಕೂಡ ಈ ರಾಹುವಿನ ಮಹತ್ವವನ್ನು ಬಹಳ ಸ್ಪಷ್ಟವಾಗಿ ತಿಳಿಸಿರುತ್ತಾರೆ. ಈ ಬೃಹತ್ ದೇವತೆ ಎನ್ನುವಂತಹ ಗ್ರಂಥದಲ್ಲಿ ಪ್ರಜಾಪತಿಯ ಪುತ್ರ ಮರೀಚಿ, ಮರೀಚಿಯ ಪುತ್ರ ಕಶ್ಯಪ, ಕಶ್ಯಪನ ಪತ್ನಿಯಾದಂತಹ ದಕ್ಷಪುತ್ರಿಯರಿಗೆ, ದಕ್ಷಪುತ್ರಿಯರು ಒಟ್ಟು 13 ಜನ, ಆ 13 ಜನರಲ್ಲಿ ಸಿಂಹಿಕೆಯ ಪುತ್ರನಾದಂತಹ ರಾಹುವಿನ ಒಂದು ವ್ಯಕ್ತಿತ್ವವನ್ನು ತಿಳಿಸಿರುತ್ತಾರೆ. ಕೌಶೀತಕಿ ಬ್ರಾಹ್ಮಣದಲ್ಲಿ ಅತ್ರಿ ಋಷಿಯ ಮಹತ್ವವನ್ನು ತಿಳಿಸಿ ಈ ಗ್ರಹಣದ ವಿಚಾರವನ್ನು ಅತ್ರಿ ಋಷಿಗಳು ಕಂಡುಕೊಂಡರು ಅಂತ ಹೇಳಿ ತಿಳಿಸಿಕೊಡ್ತಾರೆ. ತೈತ್ತರೀಯ ಸಂಹಿತೆಯಲ್ಲಿ ದೇವತೆಗಳು ಪ್ರಯತ್ನದಿಂದ, ಅವರ ಪರಿಶ್ರಮದಿಂದ ಸೂರ್ಯನಿಗೆ ಬಂದಂತಹ ಆ ಗ್ರಹಣವನ್ನು ಅವರು ವಿಮೋಚನೆ ಮಾಡಿದರು, ರಾಹುವಿನೊಂದಿಗೆ ಸೆಣೆಸಾಡಿ ಯುದ್ಧ ಮಾಡಿ ಸೂರ್ಯನನ್ನು ಪುನಃ ಸ್ಥಾಪಿಸಿದರು ಅಂತ ಹೇಳಿ ತೈತ್ತರೀಯ ಉಪನಿಷತ್ತಿನಲ್ಲಿ ತಿಳಿಸಿಕೊಡ್ತಾರೆ. ಶತಪಥ ಬ್ರಾಹ್ಮಣದಲ್ಲಿ ಸೋಮ ಹಾಗೂ ರುದ್ರರು ಸೂರ್ಯನನ್ನು ಈ ಗ್ರಹಣದಿಂದ ರಕ್ಷಿಸಿದರು ಅಂತ ಹೇಳಿ ತಿಳಿಸಿಕೊಡ್ತಾರೆ. ಹೀಗೆ ಈ ಎಲ್ಲ ಕಡೆಗಳಲ್ಲಿಯೂ ಕೂಡ ವಿಚಾರ ಮಾಡಿದಾಗ ಈ ರಾಹುವಿನ ಪ್ರಭಾವವನ್ನು ಈ ಗ್ರಹಣ ಕಾಲದಲ್ಲಿ ಬಹಳ ಸ್ಪಷ್ಟವಾಗಿ ಆ ರಾಹುವಿನ ಶಕ್ತಿಯನ್ನು ತಿಳಿಸಿಕೊಡ್ತಾರೆ. ಹೀಗೆ ಈ ಸೂರ್ಯಗ್ರಹಣ ಹಾಗೂ
ಚಂದ್ರಗ್ರಹಣ ಎನ್ನುವಂಥದ್ದು ನಮಗೆ ಮೂರು ವಿಧದಲ್ಲಿ ತಿಳಿದು ಬರ್ತದೆ. ಈ ಸೂರ್ಯಗ್ರಹಣದ ಮೂರು ಪ್ರಕಾರಗಳು ಯಾವುದು ಅಂತ ಹೇಳಿದರೆ, ಸರ್ವಗ್ರಾಸ ಆಗುವಂಥದ್ದು ಅಂದರೆ ಖಗ್ರಾಸ ಗ್ರಹಣ ಅಂತ ಹೇಳಿ, ಇನ್ನೊಂದು ಕಂಕಣಾಕಾರದ ಗ್ರಹಣ ಅಂತ ಹೇಳಿ, ಇನ್ನೊಂದು ಖಂಡಿತ ಗ್ರಹಣ ಅಂತ ಹೇಳಿ. ಈ ಖಗ್ರಾಸ ಗ್ರಹಣ ಆಗಬೇಕಾದ್ರೆ ಅದರ ನಿಯಮ ಏನು ಅಂತ ಹೇಳಿದರೆ, ಪ್ರತಿಯೊಂದು ಗ್ರಹಣಕ್ಕೂ ಕೂಡ ಒಂದು ಮೂರು ನಿಯಮಗಳನ್ನು ಹೇಳ್ತಾರೆ. ಆ ನಿಯಮ ಯಾವುದು ಅಂತ ಹೇಳಿದರೆ, ಒಂದು ಅಮಾವಾಸ್ಯೆಯ ತಿಥಿಯಾಗಿರಬೇಕು, ಎರಡನೆಯದ್ದು ಚಂದ್ರನು ಸರಿಯಾಗಿ ರಾಹು ಅಥವಾ ಕೇತುವಿನ ಬಿಂದುವಿನ ಸ್ಥಿತಿಯಲ್ಲಿರಬೇಕು, ಅದೇ ರೀತಿಯಲ್ಲಿ ಚಂದ್ರನು ಪೃಥ್ವಿಯ ಸಮೀಪದ ಬಿಂದುವಿನಲ್ಲಿದ್ದಾಗ ಅದು ಸಂಪೂರ್ಣ ಖಗ್ರಾಸ ಸೂರ್ಯಗ್ರಹಣವಾಗಿ ಬರ್ತದೆ ಅಂತ ಹೇಳಿ ತಿಳಿಸ್ತಾರೆ. ಎರಡನೆಯದ್ದು ಕಂಕಣಾಕಾರ ಗ್ರಹಣದಲ್ಲಿ ಆಗುವಾಗ ಅದು ಕೂಡ ಅಮಾವಾಸ್ಯೆಯ ತಿಥಿಯಾಗಿರಬೇಕು, ಚಂದ್ರನು ರಾಹು ಅಥವಾ ಕೇತುವಿನ ಬಿಂದುವಿನಲ್ಲಿ ಸ್ಥಿತನಾಗಿರಬೇಕು, ಮತ್ತು ಆ ಚಂದ್ರನ ಸ್ಥಿತಿ ಆ ಪೃಥ್ವಿಯ ಸಮೀಪದ ಬಿಂದುವಿನಿಂದ ದೂರದ ಸ್ಥಿತಿಯಲ್ಲಿರಬೇಕು. ಈ ಪರಿಸ್ಥಿತಿಯಲ್ಲಿದ್ದಾಗ ನಾವು ಕಂಕಣಾಕಾರದ ಆ ಸೂರ್ಯಗ್ರಹಣವನ್ನು ನಾವು ವೀಕ್ಷಿಸಲಿಕ್ಕೆ ಸಾಧ್ಯವಾಗ್ತದೆ. ಮೂರನೆಯದ್ದು ಖಂಡಿತ ಅಂತ ಹೇಳ್ತಾರೆ, ಅಂದರೆ ಸ್ವಲ್ಪ ಪ್ರಮಾಣದ ಆ ಸೂರ್ಯನ ಒಂದು ನಾವು ವೀಕ್ಷಣೆ ಮಾಡುವಂಥದ್ದು ಗ್ರಹಣ ಕಾಲದಲ್ಲಿ, ಅದು ಅಮಾವಾಸ್ಯ ತಿಥಿಯಾಗಿರಬೇಕು, ಚಂದ್ರನು ರಾಹು ಅಥವಾ ಕೇತುವಿನ ಬಿಂದುವಿನಲ್ಲಿ ಇಲ್ಲದೆ ಆ ಪೃಥ್ವಿಯ ಸಮೀಪದಲ್ಲಿದ್ದಾಗ ಅದು ಖಂಡಿತ ಸೂರ್ಯಗ್ರಹಣ ಅಂತ ಹೇಳಿ ತಿಳಿಸ್ತಾರೆ. ಈಗ ನಾವು ನಾಡಿದ್ದು 25ನೇ ತಾರೀಕಿಗೆ ವೀಕ್ಷಣೆ ಮಾಡುವಂತಹ ಗ್ರಹಣ ಅದು ಖಂಡಿತವಾದದ್ದು, ಅಂದರೆ ಅಲ್ಪ ಪ್ರಮಾಣದಲ್ಲಿ ಗೋಚರವಾಗುವಂತಹ ಸೂರ್ಯಗ್ರಹಣ. ಸೂರ್ಯ ಹಾಗೂ ಭೂಮಿಯ ಮಧ್ಯೆ ಚಂದ್ರನು ಬಂದಾಗ ಸೂರ್ಯಗ್ರಹಣ ಅಂತ ತಿಳಿಸಿತು. ಆ ಚಂದ್ರನ ಛಾಯೆ ಆ ಪೃಥ್ವಿಯ ಭಾಗದಲ್ಲಿ ಎಲ್ಲಿ ಜಾಸ್ತಿ ಬೀಳ್ತದೋ ಅಲ್ಲಿ ಖಗ್ರಾಸ ಸೂರ್ಯಗ್ರಹಣ ಗೋಚರಿಸ್ತದೆ, ಆ ಚಂದ್ರನ ಛಾಯೆ ಎಲ್ಲಿ ಕಮ್ಮಿ ಆವರಿಸ್ತದೋ ಅಲ್ಲಿ ಖಂಡಿತ ಸೂರ್ಯಗ್ರಹಣವಾಗ್ತದೆ, ಎಲ್ಲಿ ಚಂದ್ರನ ಛಾಯೆ ಬೀಳುವುದೇ ಇಲ್ಲವೋ ಅಲ್ಲಿ ಗ್ರಹಣ ಗೋಚರಿಸುವುದೇ ಇಲ್ಲ. ಈ ಗ್ರಹಣಗಳನ್ನು ವಿಶ್ಲೇಷಿಸುವಾಗ ಈ ಖಗೋಳಶಾಸ್ತ್ರ ಪ್ರಕಾರ ತಿಳಿಸಿಕೊಡ್ತಾರೆ, ಒಟ್ಟು 18 ದಿನಗಳ ಅವಧಿಯಲ್ಲಿ ಸುಮಾರು 70 ಗ್ರಹಣಗಳು ಗೋಚರಿಸಲ್ಪಡ್ತವೆ. ಆ 70 ಗ್ರಹಣಗಳಲ್ಲಿ 41 ಸೂರ್ಯಗ್ರಹಣವಾಗಿರ್ತದೆ, 29 ಚಂದ್ರಗ್ರಹಣವಾಗಿರ್ತದೆ. ಇಷ್ಟು ಮಾತ್ರ ಅಲ್ಲದೆ ಪ್ರತಿ 18 ದಿನದ ನಂತರ ಈ ಗ್ರಹಣಗಳು ಪುನರಾವರ್ತನೆಯಾಗ್ತದೆ ಅಂತ ಹೇಳಿ ತಿಳಿಸ್ತಾರೆ. ಅದೇ ಸ್ಥಳದಲ್ಲಿ ಆಗಬೇಕಾಗಿಲ್ಲ, ಅಂತೂ ಅದೇ ರೀತಿಯ ಗ್ರಹಣಗಳು ಪುನರಾವರ್ತನೆಯಾಗ್ತದೆ. ಪ್ರತಿ ವರ್ಷವೂ ಕೂಡ 2 ಸೂರ್ಯಗ್ರಹಣ ಆಗಲೇಬೇಕು. ಕನಿಷ್ಠ ನಮಗೆ ಹೆಚ್ಚು ರೀತಿಯಲ್ಲಿ ನಾವು ಗ್ರಹಣವನ್ನು ವೀಕ್ಷಣೆ ಮಾಡ್ತೇವೆ ಅಂತ ಹೇಳಿ ಆದರೆ ನಾವು ಪ್ರತಿ ವರ್ಷ 4 ಗ್ರಹಣವನ್ನು ವೀಕ್ಷಣೆ ಮಾಡ್ಬೋದು. 4 ಗ್ರಹಣಕ್ಕಿಂತ ಅಧಿಕ ಗ್ರಹಣ ನಮಗೆ ಗೋಚರವಾಗುವುದು ಬಹಳ ಕಷ್ಟ, ಬಹಳ ಅಪರೂಪ. ಶಾಸ್ತ್ರದಲ್ಲಿ ಏನು ತಿಳಿಸ್ತಾರೆ ಅಂತ ಹೇಳಿದರೆ, ಪ್ರತಿ ವರ್ಷ 7 ಗ್ರಹಣಗಳು ಸಂಭವಿಸಲೇಬೇಕು. ಆ 7 ಗ್ರಹಣಗಳಲ್ಲಿ 4 ಗ್ರಹಣವನ್ನು ನಾವು ಗೋಚರಿಸಲಿಕ್ಕೆ ಸಾಧ್ಯ. ಅಕಸ್ಮಾತ್ ಏನಾದರೂ 2 ಗ್ರಹಣಗಳು ಗೋಚರವಾಗ್ತದೆ ಅಂತ ಹೇಳಿ ಆದರೆ ಆ 2 ಗ್ರಹಣಗಳು ಕೂಡ ಆ ಸೂರ್ಯಗ್ರಹಣವೇ ಆಗಿರ್ತದೆ ಅಂತ ಹೇಳಿ ತಿಳಿಸಿಕೊಡ್ತಾರೆ. ರಾಹುಕೇತುಗಳಿಂದ ಗ್ರಸ್ತರಾದಂತಹ ಸೂರ್ಯಚಂದ್ರರಿಗೆ ಗ್ರಹಣ ಅಂತ ಹೇಳ್ತಾರೆ. ಇತರ ಗ್ರಹರಿಂದ ಗ್ರಸ್ತರಾದಾಗ ಆ ಸೂರ್ಯಚಂದ್ರರನ್ನು ಅಧಿಕ್ರಮಣ ಅಂತೇಳಿ ಹೇಳ್ತಾರೆ. ಬುಧನಿಂದಲೂ ಕೂಡ ಸೂರ್ಯಗ್ರಸ್ತನಾಗುವುದುಂಟು, ಆಗ ಗ್ರಹಣ ಅಂತ ಹೇಳುವುದಿಲ್ಲ, ಅಧಿಕ್ರಮಣ ಅಂತ ಹೇಳಿ ತಿಳಿಸಿಕೊಡ್ತಾರೆ. ಈ ಗ್ರಹಣ ವಿಚಾರಕ್ಕೆ ಒಂದು ಪೌರಾಣಿಕ ಹಿನ್ನೆಲೆಯನ್ನು ತಿಳಿಸ್ತಾರೆ. ರಾಹು ಬ್ರಹ್ಮದೇವರ ತಪಸ್ಸನ್ನು ಆಚರಿಸಿ ಅಮೃತಪಾನ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ಬ್ರಹ್ಮದೇವರ ತಪಸ್ಸನ್ನು ಆಚರಿಸ್ತಾರೆ ಹಲವಾರು ವರ್ಷಗಳ ಕಾಲ. ಆ ತಪಸ್ಸಿನ ಫಲವಾಗಿ ಮುಂದೆ ಸಮುದ್ರ ಮಥನವಾಗಿ ಅಮೃತವು ಪ್ರಾದುರ್ಭಾವವಾದಾಗ ರಾಹುವು ತನ್ನ ಅತಿಯಾದಂತಹ ಬುದ್ಧಿವಂತಿಕೆಯಿಂದ ದೇವತೆಗಳ ವೇಷವನ್ನು ಧರಿಸಿ ಅಮೃತಪಾನವನ್ನು ಮಾಡ್ತಾನೆ. ಅಮೃತಪಾನವನ್ನು
ಮಾಡುವಂತಹ ವಿಚಾರವು ಸೂರ್ಯಚಂದ್ರರಿಗೆ ತಿಳಿದು ಬರ್ತದೆ. ಆ ಸೂರ್ಯಚಂದ್ರರು ಮೋಹಿನಿ ರೂಪದಲ್ಲಿರತಕ್ಕಂತಹ ಭಗವಂತನಿಗೆ ಸೂಚನೆಯನ್ನು ನೀಡುತ್ತಾರೆ. ರಾಹು ತನ್ನ ಕೈಯಲ್ಲಿ ಅಮೃತ ಸಿಕ್ಕಿತು ಎನ್ನುವಂತಹ ಸಂತೋಷದಲ್ಲಿರುವಾಗ ಭಗವಂತನು ಆ ರಾಹುವಿನ ಶಿರವನ್ನು ಛೇದ ಮಾಡ್ತಾರೆ. ಆ ರಾಹುವಿನ ಶಿರವನ್ನು ಛೇದ ಮಾಡಿದರೂ ಕೂಡ ಆ ಅಮೃತವು ಆ ಶರೀರದ ಕೆಳಭಾಗಕ್ಕೂ ಕೂಡ ಇಳಿದದ್ದರಿಂದ ಆ ರುಂಡ ಹಾಗೂ ಮುಂಡವು ಎರಡೂ ಜೀವಂತವಾಗಿರ್ತದೆ. ದೇವರು ಕೆಳ ಭಾಗದ ಶರೀರವನ್ನು ಸಮುದ್ರಕ್ಕೆ ಎಸಿತಾರೆ, ಆ ಶಿರವು ಹಾಗೆ ಉಳಿತದೆ. ಆ ಶಿರವು ಮಾತ್ರ ಉಳಿದದ್ದರಿಂದ ಅಮೃತವು ಪಾನ ಮಾಡಿದ್ದರಿಂದ ಆ ರಾಹುವಿನಲ್ಲಿ ದೇವತೆಯ ಗುಣವು ಸ್ವಭಾವತಃ ರಾಕ್ಷಸನಾದದ್ದರಿಂದ ಆ ರಾಕ್ಷಸ ಪ್ರವೃತ್ತಿಯು ಅವನಲ್ಲಿದ್ದದ್ದರಿಂದ ತನ್ನ ಈ ಸ್ಥಿತಿಗೆ ಆ ಸೂರ್ಯಚಂದ್ರರು ಕಾರಣರಾದರು ಎನ್ನುವಂತಹ ದೃಷ್ಟಿಯಿಂದ ಆ ಸೂರ್ಯಚಂದ್ರರು ಸಂತೋಷದಲ್ಲಿರುವಂತಹ ಸಮಯದಲ್ಲಿ ಅವರನ್ನು ಈ ರಾಹು ನುಂಗುತ್ತಾನೆ ಅಥವಾ ಗ್ರಸ್ತನನ್ನಾಗಿ ಮಾಡ್ತಾನೆ ಅಂತ ಹೇಳಿ ಆ ಪುರಾಣದಿಂದ ತಿಳಿದು ಬರ್ತದೆ. ಖಾಲಿ ಶರೀರದ ಆ ರುಂಡದ ಭಾಗ ಮಾತ್ರ ಇರುವುದರಿಂದ ಆ ಸೂರ್ಯಚಂದ್ರನನ್ನು ನುಂಗಿದರೂ ಕೂಡ ಆ ಶರೀರಕ್ಕೆ ಮುಂಡ ಇಲ್ಲದೇ ಇರುವುದರಿಂದ ಆ ಕಂಠ ಭಾಗದಿಂದ ಆ ಸೂರ್ಯಚಂದ್ರರು ಪುನಃ ಪ್ರದರ್ಶಿಸಲ್ಪಡ್ತಾರೆ, ಪೂರ ನುಂಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ ಕಾರಣ ಇದಕ್ಕೆ ಗ್ರಹಣ ಅಂತ ಹೇಳಿ ತಿಳಿಸ್ತಾರೆ. ಹೀಗೆ ಈ ಗ್ರಹಣ ಎನ್ನುವಂಥದ್ದು ಭಗವಂತನು ಮನುಕುಲದ ಅಭ್ಯುದಯಕ್ಕೋಸ್ಕರವಾಗಿ ಮಾಡಿದಂತಹ ಪರ್ವಕಾಲ. ಹಿಂದೆ ದಕ್ಷಿಣ ಭಾರತದಲ್ಲಿ ಗ್ರಹಣ ಸಂಭವಿಸ್ತಾ ಇದ್ದರೆ ಉತ್ತರದಲ್ಲಿ ಇರತಕ್ಕಂತಹ ಋಷಿಗಳೆಲ್ಲರೂ ಕೂಡ ದಕ್ಷಿಣಕ್ಕೆ ಬಂದು ಈ ಗ್ರಹಣ ಕಾಲದ ಆ ಪರ್ವಕಾಲಗಳನ್ನು ಸದುಪಯೋಗಪಡಿಸಿ ಭಗವಂತನ ಅನುಗ್ರಹವನ್ನು ಸಂಪಾದಿಸ್ತಾ ಇದ್ದರು. ಈ ಗ್ರಹಣ ಕಾಲದಲ್ಲಿ ನಾವು ಆಚರಿಸುವಂತಹ ಪೂಜೆ ಇತ್ಯಾದಿಗಳು ಸಾವಿರದಷ್ಟು ಫಲವನ್ನು ನೀಡ್ತದೆ ಅಂತ ಹೇಳಿ ಋಷಿಗಳು ತಿಳಿಸಿಕೊಡ್ತಾರೆ. ಹಾಗಾಗಿ ನಾವು ಈ ಸಮಯದಲ್ಲಿ ನಾವು ಏನೆಲ್ಲ ವ್ರತಾಚರಣೆಯನ್ನು ಮಾಡ್ತೇವೆ, ನಾವು ತಿಳಿದಿರತಕ್ಕಂತಹ ಮಂತ್ರಪಠನೆ ಇರ್ಬೋದು, ಇದನ್ನೆಲ್ಲವನ್ನು ಕೂಡ ಮಾಡಿದಾಗ ನಾವು ಒಂದಕ್ಕೆ ಸಾವಿರದಷ್ಟು ಫಲವನ್ನು ನಾವು ಪಡೀಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ ತಿಳಿಸಿಕೊಡ್ತಾರೆ. ನಾಡಿದ್ದು 25 ಅಕ್ಟೋಬರ್ 2022 61 ಡಿಗ್ರಿ ಉತ್ತರ ಭಾಗದಲ್ಲಿ, 74 ಡಿಗ್ರಿ ಪೂರ್ವ ಭಾಗದಲ್ಲಿ, ಅಂದರೆ ಅಕ್ಷಾಂಶ ರೇಖಾಂಶದ ಈ ಭಾಗದಲ್ಲಿ, ಅದು ಪಶ್ಚಿಮ ಸೈಬೀರಿಯಾ ಪ್ರದೇಶದಲ್ಲಿ ಈ ಸೂರ್ಯಗ್ರಹಣವು ಹೆಚ್ಚಾಗಿ ಗೋಚರವಾಗ್ತದೆ. ಆ ಪ್ರದೇಶಕ್ಕೆ ನಾವು ಗಣಿತ ಮಾಡಿ ನೋಡಿದಾಗ ಈ ಗ್ರಹಣದ ಪ್ರಭಾವ ಎನ್ನುವಂಥದ್ದು ಆರ್ಕ್ಟಿಕ್ ರೀಜನ್ ಅಂದರೆ ಉತ್ತರ ಧ್ರುವ, ಅದೇ ರೀತಿಯಲ್ಲಿ ಆ ಭಾಗದ ಪಶ್ಚಿಮ ಪ್ರದೇಶವಾಗಿರತಕ್ಕಂತಹ ರಷ್ಯಾ, ಅಮೇರಿಕಾ ಈ ಪ್ರದೇಶಗಳಲ್ಲಿ, ವಾಯುವ್ಯ ದಿಗ್ಭಾಗವಾಗಿರತಕ್ಕಂತಹ ಆರ್ಕ್ಟಿಕ್ ಪ್ರದೇಶದಲ್ಲಿ ಸ್ವಲ್ಪ ನಷ್ಟ ಕಷ್ಟಗಳು ಎದುರು ಆಗುವಂತಹ ಸಾಧ್ಯತೆಗಳುಂಟು. ಪ್ರಾಕೃತಿಕ ವಿಕೋಪಗಳಾಗುವಂಥದ್ದು, ಆ ಪ್ರಾಕೃತಿಕ ವಿಕೋಪದಲ್ಲಿಯೂ ಕೂಡ ಅಧಿಕ ಉಷ್ಣತೆ ಉಷ್ಣಾಂಶವಾಗುವಂಥದ್ದು, ವಾಯುಭಾರ ಕುಸಿತವಾಗುವಂಥದ್ದು, ಯುದ್ಧ ಭೀತಿಗಳು ಬರುವಂಥದ್ದು, ಇದೆಲ್ಲವೂ ಕೂಡ ಆ ನಾಡಿದ್ದು ಆ ಗ್ರಹಣದ ನಂತರ ಮುಂದಿನ ವರ್ಷ ಏನು 20 ಏಪ್ರಿಲ್ಗೆ ಇನ್ನೊಂದು ಸೂರ್ಯಗ್ರಹಣ ಗೋಚರಿಸಲಿಕ್ಕಿದೆ, ಅಲ್ಲಿಯ ತನಕವೂ ಕೂಡ ಆ ಪ್ರದೇಶಗಳಲ್ಲಿ ನಷ್ಟ ಕಷ್ಟಗಳು ಎದುರಾಗುವಂತಹ ಸಾಧ್ಯತೆಗಳು ಉಂಟು. ಋಗ್ವೇದದಲ್ಲಿ 5ನೇ ಮಂಡಲದಲ್ಲಿ 40ನೇ ಸೂಕ್ತದಲ್ಲಿ ಉಲ್ಲೇಖವಾದಂತಹ ಈ 4 ಮಂತ್ರಗಳನ್ನು, ಈ 4 ಋಕ್ಗಳನ್ನು ಯಾರು ಪ್ರತಿನಿತ್ಯ ಪಠಿಸ್ತಾರೋ ಅವರ ಜೀವನದಲ್ಲಿ ಈ ಗ್ರಹಣದಂತಹ ಸನ್ನಿವೇಶಗಳು ಏನಾದರೂ ಇದ್ದರೆ ಅದರಿಂದ ವಿಮೋಚನೆಗೊಂಡು ಜೀವನದಲ್ಲಿ ಅವರು ಪ್ರಕಾಶಮಾನರಾಗಿ ಬೆಳಗಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ ನಾವು ತಿಳಿಬೋದು. ಆ 4 ಮಂತ್ರಗಳ ಆರಂಭವು
ಯಾವುದು ಅಂತ ಹೇಳಿದರೆ, ಐದನೇ ಮಂಡಲದ 40ನೇ ಸೂಕ್ತದ 5ನೇ ಮಂತ್ರ, ಯತ್ವಾ ಆಸೂರ್ಯ ಸ್ವರ್ಭಾನುಸ್ತಮಸ ವಿದ್ಯದಾಸುರ ಅಕ್ಷೇತ್ರ ವಿದ್ಯತಾ ಮುಗ್ಧೋ ಭುವಾನಾನ್ಯಧೀಧಯು. 6ನೇ ಮಂತ್ರ, ಸ್ವರ್ಭಾನೂರದ ಯದೀಂದ್ರಮಯ. ಇದು ಆರಂಭದಲ್ಲಿ ಮಾತ್ರ, ಅದು ಒಂದೊಂದು ಸಾಲುಂಟು. 8ನೇ ಮಂತ್ರ, ಅತ್ರಿಸೂರ್ಯಸ್ಯ ದಿವಿ ಚಕ್ಷುರಾದ ಸ್ವರ್ಭಾನೋ. 9ನೇ ಮಂತ್ರ, ಎಂ ವೈ ಸೂರ್ಯಂ ಸ್ವರ್ಭಾನು. ಹೀಗೆ ಈ 4 ಋಕ್ಕುಗಳನ್ನು ನಾವು ಪ್ರತಿನಿತ್ಯ ಪಠಿಸಿದರೆ ನಮ್ಮ ಜೀವನದಲ್ಲಿ ಯಾವುದೇ ಸನ್ನಿವೇಶಗಳಲ್ಲಿಯೂ ಕೂಡ ನಮಗೆ ಅಡ್ಡಿ ಆತಂಕಗಳು ಎದುರಾಗುವುದಿಲ್ಲ.